Jeremiah. Yes, Okay. Audrey. Jeremiah. ಎಷ್ಟಾಯ ಮುಗಿಸ್ತಾರೆ ಎರೆಮೆ ಆರು ಸಿಕ್ಸ್ ಎರೆಮೆ ಅಂದ್ರೆ ನಾನು ಇಂದ ಟೆನ್ ಯಾ ಸಿಕ್ಸ್ ಇಂದ ಟೆನ್ ಚಾಪ್ಟರ್ ಎರೆಮೆ ಸಿಕ್ಸ್ ಇಂದ ಟೆನ್ ಅಲ್ಲ ಯಾ ಎರೆಮಿಯಾ ಸಿಕ್ಸ್ ಚಾಪ್ಟರ್ ಆರನೇ ಚಾಪ್ಟರ್ ಹತ್ತನೇ ತನಕ 10 ಚಾಪ್ಟರ್ ತನಕ ಸರಿ ಸರಿ ಇದು ಮ್ಯಾಗಿ ಸಿಸ್ಟರ್ ಎಸ್ ಮ್ಯಾಗಿ ಸಿಸ್ಟರ್ ಇದು ಹೇಳಿ 15 ನಿಮಿಷ ಓದಿ ಸಿಸ್ಟರ್ ಆರನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗು ಅಲ್ಲಿಂದ ಆರನೇ ಅಧ್ಯಾಯದಲ್ಲಿ ಎರೆಮೆಯ 15 ವಚನ ರೀಡ್ ಮಾಡಿ ಸಿಸ್ಟರ್ ಓಕೆ ಓದ್ಲಾ ಓದಿ ಸಿಸ್ಟರ್ ಓದಿ ಎರೆಮಿಯ 6ನೇ ಅಧ್ಯಾಯ ಬೆನ್ಯಾಮೀನ್ ಕುಲದವರೇ ಯೆರೂಸಲೇಮಿನೊಳಗಿಂದ ವಲಸೆ ಹೋಗಿರಿ ತೆಕೋವದಲ್ಲಿ ಕೊಂಬನ್ನೂದಿರಿ ಬೇತ್ ಹಕ್ಕೆರೇಮಿನಲ್ಲಿ ಧ್ವಜವನ್ನೆತ್ತಿರಿ ಏಕೆಂದರೆ ಅತಿನಾಶಕವಾದ ವಿಪತ್ತು ಬಡಗಲಿಂದ ತಲೆದೂರುತ್ತಿದೆ ಚಿಯೋ ನಗರಿಯು ಸೊಂಪಾದ ಹಸಿರುಗಾವಲಿಗೆ ಸಮಾನವಾಗಿ ನನಗೆ ಕಾಣುತ್ತದೆ ಕುರುಬರು ತಮ್ಮ ಹಿಂಡುಗಳೊಡನೆ ಅಲ್ಲಿಗೆ ಬಂದು ಅವರೆದುರಿಗೆ ಸುತ್ತಲೂ ತಮ್ಮ ಗುಡಾರಗಳನ್ನು ಹಾಕುವರು ಪ್ರತಿಯೊಬ್ಬನೂ ತನ್ನ ತನ್ನ ಸ್ಥಳದಲ್ಲಿ ಮೇಯಿಸಿ ಬಿಡುವನು ಇವರು ಚಿವೋನಿಗೆ ವಿರುದ್ಧವಾಗಿ ಸನ್ನದ್ಧರಾಗಿರಿ ಏಳಿರಿ ಮಧ್ಯಾಹ್ನಕ್ಕೆ ಅದರ ಮೇಲೆ ನುಗ್ಗುವ ಅಯ್ಯೋ ಇದೇನು ನಮಗೆ ಹೊತ್ತು ತಿರುಗುತ್ತಲ್ಲ ಸಂಜೆಯ ನೆರಳುಗಳು ಉದ್ದವಾದವು ಎದ್ದು ರಾತ್ರಿಯಲ್ಲಿ ಅದರ ಮೇಲೆ ಬಿದ್ದು ಅಲ್ಲಿನ ಅರಮನೆಗಳನ್ನು ಹಾಳು ಮಾಡೋಣ ಅಂದುಕೊಳ್ಳುವರು ಸೇನಾಧೀಶ್ವರನಾದ ಯೆಹೋವನು ಹೀಗೆ ಹೇಳಿದ್ದಾನೆ ಸುತ್ತಣ ಮರಗಳನ್ನು ಕಡಿದು ಬಿಡಿರಿ ಯೆರೂಸಲೇಮಿನೆದುರಿಗೆ ದಿಬ್ಬ ಹಾಕಿರಿ ಇದೇ ನೀವು ದಂಡಿಸತಕ್ಕ ಪಟ್ಟಣ ಅದರೊಳಗೆ ಬರೀ ದೋಚಾಟವೇ ತುಂಬಿದೆ ತೊಟ್ಟಿಯು ತನ್ನಲ್ಲಿನ ನೀರನ್ನು ತಿಳಿಯಾಗಿ ಇಟ್ಟುಕೊಳ್ಳುವಂತೆ ಈ ಪಟ್ಟಣವು ತನ್ನಲ್ಲಿನ ದುಷ್ಟತನವನ್ನು ನಿಚ್ಚಳವಾಗಿ ಇಟ್ಟುಕೊಂಡಿದೆ ಅಲ್ಲಿ ಬಲಾತ್ಕಾರದ ಮತ್ತು ಕೊಳ್ಳೆಯ ಸುದ್ದಿಯೇ ಕೇಳಿ ಬರುತ್ತದೆ ರೋಗಗಳು ವರ್ಣಗಳು ಸದಾ ನನ್ನ ಕಣ್ಣಿಗೆ ಬೀಳುತ್ತವೆ ಯೆರೂಸಲೇಮೇ ನಾನು ನಿನ್ನನ್ನು ಹಗಲಿ ನಾಶಪಡಿಸಿ ನಿವಾಸಿಗಳಲ್ಲದ ದೇಶವನ್ನಾಗಿ ಮಾಡಿದ್ದಂತೆ ಶಿಕ್ಷಣವನ್ನು ಒಂದು ಸೇನಾಧೀಶನಾದ ಯೆಹೋವನು ಹೀಗೆನ್ನುತ್ತಾನೆ ಇಸ್ರಾಯೇಲಿನ ಶೇಷವನ್ನು ದ್ರಾಕ್ಷಿಯ ಹಕ್ಕಲನ್ನು ಎಂಬಂತೆ ಆಯಬೇಕು ದ್ರಾಕ್ಷಿಯ ಹಣ್ಣನ್ನು ಕೀಳುವನಂತೆ ನೀನು ನಿನ್ನ ಕೈಯನ್ನು ತಿರುಗಿ ರೆಂಬೆಗಳಲ್ಲಿ ಹಾಕು ಅದಕ್ಕೆ ನಾನು ಯಾರ ಸಂಗಡ ಮಾತಾಡಿ ಅವರು ಗಮನಿಸುವಂತೆ ಸಾಕ್ಷಿ ಕೊಡಲಿ ಇಗೋ ಅವರು ಕಣ್ಣ ಶುದ್ಧಿ ಇಲ್ಲದವರು ಕೇಳಲಾರರು ಅಯ್ಯೋ ಯೆಹೋವನ ಮಾತು ಅವರಿಗೆ ತಿರಸ್ಕಾರ ಅದರಲ್ಲಿ ಅವರಿಗೆ ಆನಂದವೇ ಇಲ್ಲ ಆದ ಕಾರಣ ಯೆಹೋವನ ರೋಷವು ನನ್ನಲ್ಲಿ ತುಂಬಿ ತುಳುಕುತ್ತದೆ ತಡೆದು ತಡೆದು ನನಗೆ ಸಾಕಾಯಿತು ಬೀದಿಯಲ್ಲಿನ ಮಕ್ಕಳ ಮೇಲೂ ಯುವಕರ ಸಂಘದ ಮೇಲೂ ಅದನ್ನು ಒಯ್ದು ಬಿಡಬೇಕು ಗಂಡನೂ ಹೆಂಡತಿಯೂ ಮುದುಕನೂ ಮುಪ್ಪಿನ ಮುದುಕನೂ ಅಂತೂ ಎಲ್ಲರೂ ಅಪಹರಿಸಲ್ಪಡುವರು ಅವರ ಹೆಂಡತಿ ಮನೆ ಹೊಲ ಗದ್ದೆ ಇವೆಲ್ಲ ಅನ್ಯರ ಪಾಲಾಗುವವು ದೇಶದ ನಿವಾಸಿಗಳ ಮೇಲೆ ಕೈ ಮಾಡುವನಷ್ಟೇ ಎಂದು ಯೆಹೋವನು ಹೇಳಿದ್ದಾನೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರೂ ಮೋಸ ಮಾಡುತ್ತಾರೆ ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟು ನಾಚಿಕೆ ಪಡಲಿಲ್ಲ ಲಜ್ಜೆಯ ಗಂಧವನ್ನು ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸುವರು ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯೆಹೋವನು ಅನ್ನುತ್ತಾನೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಮ್ಯಾಗಿ ಸಿಸ್ಟರ್ ಥ್ಯಾಂಕ್ ಯು ಚೆನ್ನಾಗಿ ಓದಿರಿ ಶಾಂತಮ್ಮ ಸಿಸ್ಟರ್ ಶಾಂತಮ್ಮ ಸಿಸ್ಟರ್ ಲೈನಲ್ಲಿ ಇದ್ದೀರಾ ಸಿಸ್ಟರ್ ಹಾಂ ಬರುತ್ತೆ ಸಿಸ್ಟರ್ ಅದು 6ನೇ ಅಧ್ಯಾಯ 16 ರಿಂದ 30 ವರ್ಷದ ತನಕ ಕಂಪ್ಲ ಓದ್ರಿ ಸಿಸ್ಟರ್ ಹಾಂ ಬರುತ್ತೆ ಯೆಹೋವನು ಹೀಗೆ ನುಡಿಯುತ್ತಾನೆ
ದಾರಿಗಳವ ಕಾಡುವ ಕೊಡುವ ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು? ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂದು ನಾನು ಅಪ್ಪಣೆ ಕೊಟ್ಟಾಗ ಅದರಲ್ಲಿ ನೀವು ನಡೆಯುವುದೇ ಇಲ್ಲವೆಂದರು. ತುತ್ತೂರಿಯು ಶಬ್ದವನ್ನು ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರನನ್ನು ನೇಮಿಸಿ ನಾವು ಕೇಳಲೊಲ್ಲೆವು ಎಂದು ಹೇಳಿದ್ದರು. ಆದ ಕಾರಣ ಜನಾಂಗಗಳೇ ಕೇಳಿರಿ, ಜನಸಮೂಹವೇ ಅವರಲ್ಲಿ ನಡೆದಿದ್ದನ್ನು ಮನಸ್ಸಿಗೆ ತಂದುಕೋ. ಭೂಲೋಕವೇ ಕೇಳು, ಆಹಾ ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳು ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು. ನೀವು ಶಬ್ದದ ದೋಷವನ್ನು ದೂರ ದೇಶದ ಒಳ್ಳೆಯ ಬಜ್ಜೆಯನ್ನು ನನಗೆ ಅರ್ಪಿಸಿಸುವುದರಿಂದ ಏನು ಪ್ರಯೋಜನ? ನಿಮ್ಮ ಹೋಮಗಳು ನನಗೆ ಮೆಚ್ಚುಗೆ ಅಲ್ಲ, ನಿಮ್ಮ ಯಜ್ಞಗಳು ನನಗೆ ಇಷ್ಟವಿಲ್ಲ. ಅದ ಕಾರಣ ಈಗೋ ನಾನು ಈ ಜನರ ಮುಂದೆ ಆತಂಕಗಳನ್ನು ಒಡ್ಡುವೆನು. ತಂದೆಗಳು ಮಕ್ಕಳು ಅವುಗಳನ್ನು ಎಡುವವರು ನೆರೆಹೊರೆಯವರು ನಾಶವಾಗುವರು. ಇದೇ ಯೆಹೋವನಾದ ನನ್ನ ನುಡಿ. ಆಹಾ, ಬಂಡೆಗಳಿಂದ ಬಂದ ಜನಾಂಗವು ಬರುತ್ತದೆ. ಆಹಾ, ಜನವು ಬಿಸಾಡಲ್ಪಟ್ಟು ಲೋಕದ ಕಟ್ಟಕಡೆಯಿಂದ ಹೊರಡುತ್ತದೆ. ಬಿಲ್ಲನ್ನು ಈಟಿಯನ್ನು ಹಿಡಿದುಕೊಂಡಿದ್ದಾರೆ. ಅವರು ಕೋರರು, ನಿಷ್ಕರಣಗಳು. ಅವರ ಧ್ವನಿಯು ಸಮುದ್ರದಂತೆ ಮರಿಯುತ್ತದೆ. ಕುದುರೆ ಹತ್ತಿದ್ದಾರೆ, ಚೋರ್ ನಗರಿಯೇ. ಸೈನ್ಯವು ಸೂರನಂತೆ ನಿನ್ನ ಮೇಲೆ ಯುದ್ಧ ಸನ್ನದ್ಧರಾಗಿದ್ದು ಎದ್ದು ಎಂದು ಯೆಹೋವನನ್ನು ತಾನೆ. ನಾವು ಅದರ ಸುದ್ದಿಯನ್ನು ಕೇಳಿದ್ದೆವು, ನಮ್ಮ ಕೈಗಳು ಜೋಲು ಬಿದ್ದವು. ಪ್ರಸವವೇದನೆಯಂತಿರುವ ಯಾತನೆಯೇ ನಮ್ಮನ್ನು ಹಿಡಿದದೆ. ಊರ ಹೊರಗೆ ಹೋಗಿಬಿಡಿರಿ, ದಾರಿಯಲ್ಲಿ ನಡೆಯಬೇಡಿರಿ. ಶತ್ರುವಿನ ಕತ್ತಿಯಿಂದ ಸುತ್ತಮುತ್ತಲು ದಿಗಿಲು. ನನ್ನ ಪ್ರಜೆ ಎಂಬ ಯುವತಿಯು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಬಿದ್ದು ಹೊರಳಾಡು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ದುಃಖಪಟ್ಟು ಘೋರ ಫಲ. ಕರೆಂಟ್ ಬೇರೆ ಉಂಟಾಯ್ತು ಬ್ರದರ್. ಘೋರ ಪ್ರಲಾಪ ಮಾಡು. ಕರೆಂಟ್ ಹೋಯ್ತಾ? ಸ್ವಲ್ಪ ಹಂಗೆ ಲೈಟ್ ಗೋರ ಪ್ರಲಾಪ ಘೋರ ಪ್ರಲಾಪ ಮಾಡು. ಕೊಳ್ಳೆಗಾರನು ತಟ್ಟನೆ ನಮ್ಮ ಮೇಲೆ ಬೀಳುವನಷ್ಟೇ. ಯೆಹೋವನು ನನಗೆ, ನಾನು ನಿನ್ನನ್ನು ನನ್ನ ಜನವೆಂಬ ದುಷ್ಟರಿಗೆ ಶೂದಕನನ್ನಾಗಿ ನೇಮಿಸಿದ್ದೇನೆ. ನೀನು ಅವರ ನಡತೆಯನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಅವರೆಲ್ಲರೂ ಕೇವಲ ದ್ರೋಹಿಗಳೇ, ಚಾವಡಿಗಳಂತೆ ತಿರುಗಾಡುವರು ಅವರು. ಬ್ರದರ್ ಕರೆಂಟ್ ಹೋಯ್ತು ಬ್ರದರ್, ಹಾಕಲ್ಲ ಪ್ಲೀಸ್, ಕಾಣ್ತಲ್ಲ ಲೈಟಲ್ಲಿ. ಅದಕ್ಕ ಕಂಪ್ಲೀಟ್ ಮಾಡ್ಲಾ? ಹಾ ಬ್ರದರ್, 28ಇಂದ ಇಲ್ಲಿ ಬೆಳಕು ಇದು ಸಾಲ್ತಾ ಇಲ್ಲ. ಯಾವನು ನನಗೆ, ನಾನು ನಿನ್ನನ್ನು ನನ್ನ ಜನವೆಂಬ ಅದುರಿಗೆ ಶೋಧಕರನ್ನಾಗಿ ನೇಮಿಸಿದ್ದೇನೆ. ನೀನು ಅವರ ನಡತೆಯನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಅವರೆಲ್ಲರೂ ಕೇವಲ ದ್ರೋಹಿಗಳು, ಚಾಡಿ ಹೇಳುತ್ತಾ ತಿರುಗಾಡುವವರು. ಅವರು ಬೆಳ್ಳಿಯಲ್ಲ, ತಾಮ್ರ ಕಬ್ಬಿಣ ಎಲ್ಲರೂ ಕೇಡಿಗರು. ತಿದಿಯು ಬುಸುಬುಸುಗುಟ್ಟುತ್ತದೆ, ಸೀಸವು ಉರಿಯಿಂದ ಸುಟ್ಟು ಹೋಗುತ್ತದೆ. ಅಕ್ಕಸಾಲಿಗನು ಎಷ್ಟು ಶೋಧಿಸಿದರೂ ನಿಷ್ಪ್ರಯೋಜನ. ಕಲ್ಮಶವು ತೆಗೆಯಲ್ಪಡುವುದಿಲ್ಲ. ಯೆಹೋವನಾದ ನಾನು ಇವರನ್ನು ನೂಕಿಬಿಟ್ಟಿದ್ದರಿಂದ ಕಂದು ಬೆಳ್ಳಿ ಎನಿಸಿಕೊಳ್ಳುವರು ಎಂದು ಹೇಳಿದ್ದಾನೆ. ಸರಿ, ಓಕೆ. ಈಗ ಯೆರೆಮೀಯ ಪ್ರವಾದನ ಗ್ರಂಥ 7ನೇ ಅಧ್ಯಾಯದಲ್ಲಿ ಅಷ್ಟು 34 ವಚನಗಳೈತೆ. 34 ವಚನಗಳಲ್ಲಿ 17 ವಚನ ನಮ್ಮ ಗೌರಮ್ಮ ಸಿಸ್ಟರ್, ಹೇಳಿ ಬ್ರದರ್. ಯೆರೆಮೀಯ 7ನೇ ಅಧ್ಯಾಯ 1ರಿಂದ 17 ವಚನ ರೀಡ್ ಮಾಡಿ ಸಿಸ್ಟರ್. 1ರಿಂದ 17 ಬ್ರದರ್. ಒಂದರಿಂದ ಹದಿನೇಳು. ಓಕೆ ಬ್ರದರ್.
ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲಿಸಾರು. ಯೆಹೋವನಿಗೆ ಅಡ್ಡಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಹೀಗೆನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ಈ ಕಟ್ಟಡಗಳೇ ಯಹೋವನ ಆಲಯ, ಯಹೋವನ ಆಲಯ, ಯಹೋವನ ಆಲಯ ಎಂಬುದು ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿರಿ. ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದುಕೊಂಡು ಕಕ್ಷೆ ಪ್ರತಿ ಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ, ಪರದೇಶಿಯನ್ನಾಗಲಿ, ಅನಾಥನನ್ನಾಗಲಿ, ವಿಧವೆಯನ್ನಾಗಲಿ ಹಿಂಸಿಸದೆ, ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ, ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ, ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೊಳೆಗೊಳಿಸುವೆನು. ಆಹಾ, ನೀವು ನಿಷ್ಠಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸವಿಟ್ಟಿದ್ದೀರಿ. ನೀವು ಕಳವು, ಕೊಲೆ, ಹಾದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲಾ ಅಸಹ್ಯ ಕಾರ್ಯಗಳನ್ನು ಇನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ? ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿ ಆಯಿತೋ? ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯಹೋವನಾದ ನನ್ನ ನುಡಿ. ನಾನು ಮೊದಲು ನನ್ನ ನಾಮವನ್ನು ಸ್ಥಾಪಿಸಿದ ಸೀಲೋವಿನಲ್ಲಿನ ನನ್ನ ಸ್ಥಾನಕ್ಕೆ ನೀವು ಹೋಗಿ ನನ್ನ ಜನರಾದ ಇಸ್ರಾಯೇಲರ ಅಧರ್ಮದ ನಿಮಿತ್ತ ನಾನು ಅದಕ್ಕೆ ತಂದ ಗತಿಯನ್ನು ನೋಡಿರಿ. ನಾನು ಸಾವಕಾಶ ಮಾಡದೆ ನಿಮಗೆ ನುಡಿದ ಮಾತುಗಳನ್ನು ನೀವು ಕೇಳದೆ ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಈ ಕೃತ್ಯಗಳನ್ನೆಲ್ಲ ನಡೆಸಿದ ಕಾರಣ ನನ್ನ ನಾಮಕ್ಕೆ ನೆಲೆಯಾಗಿ ನಿಮ್ಮ ಭರವಸಕ್ಕೆ ಆಧಾರವಾದ ಆಲಯಕ್ಕೂ ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಸ್ಥಳಕ್ಕೂ ಸೀಲೋವಿಗೆ ತಂದ ಗತಿಯನ್ನೇ ಈಗ ತರುವೆನು. ಮತ್ತು ನಾನು ನಿಮ್ಮ ಎಲ್ಲ ಸಹೋದರರನ್ನು, ಅಂದರೆ ಸಮಸ್ತ ಇಫ್ರಾಯಿಮ್ ವಂಶದವರನ್ನು ಎಸೆದು ಬಿಟ್ಟ ಹಾಗೆ ನಿಮ್ಮನ್ನು ನನ್ನ ಕಣ್ಣೆದುರಿನಿಂದ ಎಸೆದು ಬಿಡುವೆನು. ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಬೇಡ, ನನಗೆ ವಿಜ್ಞಾಪಿಸಲು ಬೇಡ, ನಾನು ಕೇಳಲೊಲ್ಲೆನು. ಇವರು ಯಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಮಾಡುವುದಕ್ಕೆ ನೀನು ನೋಡಲಿಲ್ಲವೋ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸರೋಜ ಸಿಸ್ಟರ್, ಬ್ರದರ್, ಸಿಸ್ಟರ್ ಇದು 17-18 ವಚನದಿಂದ 34 ವಚನ ತನಕ ಕಂಪ್ಲೀಟ್ ಮಾಡ್ತಾರೆ ಸಿಸ್ಟರ್. 7ನೇ ಅಧ್ಯಾಯ. ಸರಿ ಬ್ರದರ್. ಸರಿ ಬ್ರದರ್, ಓದ್ತೀನಿ. ಥ್ಯಾಂಕ್ ಯು ಸಿಸ್ಟರ್, ಓದಿ. ಗಗನದ ಕೊಡತಿಗೆ ಹೋಳಿಗೆಗಳನ್ನು ಮಾಡುವುದಕ್ಕಾಗಿ ಮಕ್ಕಳು ಸೌದೆಯನ್ನು ಆರಿಸುತ್ತಾರೆ, ತಂದೆಗಳು ಬೆಂಕಿಯನ್ನು ಹೊತ್ತಿಸುತ್ತಾರೆ, ಹೆಂಗಸರು ಕಣಕವನ್ನು ನಾದುತ್ತಾರೆ, ಅನ್ಯ ದೇವತೆಗಳಿಗೆ ಪಾನ ನೈವೇದ್ಯವನ್ನ ಅರ್ಪಿಸುತ್ತಾರೆ, ನನ್ನನ್ನು ಕೆಣಕಬೇಕೆಂದೇ ಇದನ್ನೆಲ್ಲ ಮಾಡುತ್ತಾರೆ. ಅವರು ನನಗೆ ಕೇಡು ಮಾಡುತ್ತಾರೋ? ಅವಮಾನವು ತಮ್ಮ ಮುಖವನ್ನು ಮುಚ್ಚುವಷ್ಟರ ಮಟ್ಟಿಗೆ ತಮಗೆ ಕೇಡು ಮಾಡಿಕೊಳ್ಳುತ್ತಾರಲ್ಲ ಎಂದು ಯಹೋವನು ಅನ್ನುತ್ತಾನೆ. ಹೀಗಿರಲು ಕರ್ತನಾದ ಯಹೋವನ ಈ ಮಾತನ್ನು ಕೇಳಿರಿ. ಆಹಾ, ನನ್ನ ಕೋಪವೆಂಬ ರೋಷಾಗ್ನಿಯು ಈ ಸ್ಥಳದಲ್ಲಿ ಸುರಿಯಲ್ಪಡುವುದು, ಮನುಷ್ಯರ ಮೇಲೆಯೂ, ಪಶುಗಳ ಮೇಲೆಯೂ, ಕಾಡು ಮರಗಳ ಮೇಲೆಯೂ, ಭೂಮಿಯ ಬೆಳೆಯ ಮೇಲೆಯೂ ಅದನ್ನು ಸುರಿಯುವೆನು, ಆರದೆ ದಹಿಸುವುದು. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋವನು ಹೀಗೆನ್ನುತ್ತಾನೆ. ನೀವು ಅರ್ಪಿಸುವ ಸರ್ವಾಂಗ ಹೋಮಗಳನ್ನು ಸಾಧಾರಣ ಯಜ್ಞಗಳೆಂದು ಭಾವಿಸಿ ಅವುಗಳ ಮಾಂಸವನ್ನು ತಿನ್ನಿರಿ. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನು ಹೇಳಲಿಲ್ಲ, ಯಾವ ಅರ್ಪಣೆಯೂ ಕೊಡಲಿಲ್ಲ. ಆದರೆ ಈ ಒಂದು ಅರ್ಪಣೆಯನ್ನು ಮಾತ್ರ ಕೊಟ್ಟೆನು.
ನನ್ನ ಧ್ವನಿಗೆ ಕಿವಿಗೊಡಿರಿ. ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆಗಳನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂದಿರುಗಿಯೇ ಹೋದರು, ಮುಂದರಿಯಲಿಲ್ಲ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ದಿನ ದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ. ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಣಿಯಲಿಲ್ಲ. ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದರು. ನೀನು ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರು ಕಿವಿಗೊಡುವುದಿಲ್ಲ, ಕರೆಯುವಾಗ ಉತ್ತರ ಕೊಡುವುದಿಲ್ಲ. ಆದ ಕಾರಣ ನೀನು ಅವರಿಗೆ ತಮ್ಮ ದೇವರಾದ ಯಹೋವನ ಧ್ವನಿಗೆ ಕಿವಿಗೊಡದೆ ಶಿಕ್ಷಿತರಾಗದೆ ಇರುವ ಜನವು ಇದೆ. ಸತ್ಯವು ಅವರ ಬಾಯಿಂದ ನಿರ್ಮೂಲವಾಗಿ ಅಳಿದು ಹೋಗಿದೆ ಎಂದು ಹೇಳು. ಯೆರೂಸಲೇಮೆ, ತಲೆಯನ್ನು ಬೋಳಿಸಿಕೊಂಡು ಕೂದಲನ್ನ ಬಿಸಾಟು ಬಿಟ್ಟು ಬೋಳುಗುಡ್ಡಗಳಲ್ಲಿ ಶೋಕ ಗೀತವನ್ನ ಹಾಡು. ಯಹೋವನು ತನ್ನ ಕೋಪಕ್ಕೆ ಗುರಿಯಾದ ಈ ವಂಶವನ್ನು ನಿರಾಕರಿಸಿ ತ್ಯಜಿಸಿದ್ದಾನೆ. ಯಹೋವನು ಹೀಗೆನ್ನುತ್ತಾನೆ, ಯೆಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದುದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನ ಇಟ್ಟು ಅದನ್ನು ಹೊಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಆಹುತಿ ಕೊಡುವುದಕ್ಕೆ ಬೆನ್ ಹಿನೋಮ್ ತಗ್ಗಿನಲ್ಲಿನ ತೊಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನ ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಆ ಸ್ಥಳಕ್ಕೆ ತೋಫೆತ್ ಮತ್ತು ಬೆನ್ ಹಿನ್ನ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರಾಗುವ ದಿನಗಳು ಬರುವವು. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನ ತೊಫೆತಿನಲ್ಲಿ ಹೂಣುವರು. ಈ ಜನರ ಹೆಣಗಳು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗುವವು. ಅವುಗಳನ್ನು ಬೆದರಿಸುವವರು ಯಾರು ಇರುವುದಿಲ್ಲ. ಯಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಹರ್ಷ ಸಂಭ್ರಮಗಳ ಧ್ವನಿಯನ್ನು ವಧುವರರ ಸ್ವರವನ್ನು ನಿಲ್ಲಿಸಿಬಿಡುವೆನು. ದೇಶವು ಹಾಳೆ ಹಾಳಾಗುವುದು. ಇದು ಯಹೋವನ ನುಡಿ. ಥ್ಯಾಂಕ್ ಯು ಬ್ರದರ್. ಬರೋದು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಎಂಟನೇ ಅಧ್ಯಾಯ ಯೆರೆಮೀಯನ ಅಧ್ಯಾಯ, ಎಂಟನೇ ಅಧ್ಯಾಯದಲ್ಲಿ ಒಂದರಿಂದ ಹನ್ನೆರಡು ವಚನಗಳು. ರೇಷ್ಮೆ ಸಿಸ್ಟರ್ ಓದಕ್ಕಾಗುತ್ತಾ ಸಿಸ್ಟರ್? ಹಾ ಬ್ರದರ್, ಓದ್ತೇನೆ. ಒಂದರಿಂದ ಹನ್ನೆರಡು ವಚನಗಳು. ಯೆರೆಮೀಯ 8ನೇ ಅಧ್ಯಾಯ. ಯೆಹೋವನು ಹೀಗನ್ನುತ್ತಾನೆ, ಆ ಕಾಲದಲ್ಲಿ ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು ಯೆರೂಸಲೇಮಿನ ನಿವಾಸಿಗಳು ಇವರೆಲ್ಲರ ಎಲುಬುಗಳನ್ನು ಗೋರಿಗಳೊಳಗಿಂದ ತೆಗೆದು ಇವರು ಪ್ರೀತಿಸಿ ಸೇವಿಸಿ ಹಿಂಬಾಲಿಸಿ ಆಶ್ರಯಿಸಿ ಪೂಜಿಸಿದ ಸೂರ್ಯ ಚಂದ್ರ ತಾರಾಗಣಗಳ ಎದುರಿಗೆ ಹರಡಿ ಬಿಡುವರು. ಅವುಗಳನ್ನು ಯಾರೂ ಕೂಡಿಸಿ ಹೂಣಿಡುವುದಿಲ್ಲ, ಅವು ಭೂಮಿಯ ಮೇಲೆ ಗೊಬ್ಬರವಾಗುವು. ನಾನು ಯಾವ ಯಾವ ಸ್ಥಳಗಳಿಗೆ ಈ ದುರ್ವಂಶದವರನ್ನು ಅಟ್ಟಿ ಬಿಟ್ಟಿದ್ದೇನೋ ಅಲ್ಲೆಲ್ಲ ಉಳಿದವರೆಲ್ಲರೂ ಜೀವಿಸುವುದಕ್ಕಿಂತ ಮರಣವು ಲೇಸೆಂದು ಅದನ್ನು ಬಯಸುವರು. ಇದು ಯಹೋವನ ನುಡಿ. ಮೂರ್ಖರಾದ ಯಹೂದ್ಯರ ದುಷ್ಟತನವು ಅದರಿಂದಾಗುವ ಬಲುಭಂಗವು. ಮತ್ತು ನೀನು ಅವರಿಗೆ ಹೀಗೆ ಹೇಳಬೇಕು, ಯಹೋವನು ಇಂತೆನ್ನುತ್ತಾನೆ, ಬಿದ್ದವರು ಏಳದಿರುವರೋ? ಬಿಟ್ಟು ಹೋದವರು ತಿರುಗಿ ಬರುವುದಿಲ್ಲವೋ? ಈ ಯೆರೂಸಲೇಮಿನವರು ಎಂದಿಗೂ ಹಿಂದಿರುಗದಂತೆ ಬಿಟ್ಟು ಹೋಗುವುದೇಕೆ? ಮೋಸವನ್ನೇ ಪಟ್ಟಾಗಿ ಹಿಡಿದಿದ್ದಾರೆ, ತಿರುಗಿ ಬರಲೊಲ್ಲರು. ನಾನು ಕಿವಿಗೊಟ್ಟು ಕೇಳುವಾಗ ಅವರು ಯಥಾರ್ಥವಾಗಿ ಮಾತಾಡಿಕೊಳ್ಳುತ್ತಿರಲಿಲ್ಲ. ಯಾವನು ತನ್ನ ಅಧರ್ಮದ ವಿಷಯವಾಗಿ ಪಶ್ಚಾತ್ತಾಪ ಪಟ್ಟು ಆಹಾ ನಾನು ಎಂಥ ಕೆಲಸ ಮಾಡಿದೆ ಎಂದು ಕೊಳ್ಳುತ್ತಿರಲಿಲ್ಲ? ಯುದ್ಧದಲ್ಲಿ ರಭಸವಾಗಿ ಓಡುವ ಕುದುರೆಯಂತೆ ಪ್ರತಿಯೊಬ್ಬನು ತನ್ನ ತನ್ನ ಮಾರ್ಗಕ್ಕೆ ತ್ವರೆ ಪಡುತ್ತಾನೆ. ಆಕಾಶದಲ್ಲಿ ಹಾರಾಡುವ ಬಕವು ತನ್ನ ನಿಯಮಿತ ಕಾಲಗಳನ್ನು ತಿಳಿದುಕೊಂಡಿದೆ. ಬೆಳವಕ್ಕಿಯು
ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನ 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 ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೂ ಯಹೋವನ ನಿಯಮವನ್ನು ತಿಳಿಯರು. ಹೀಗಿರಲು ನಾವು ಜ್ಞಾನಿಗಳು, ಯಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಆಹಾ, ಶಾಸ್ತ್ರಿಗಳು ಸುಳ್ಳು, ಲೇಖನಿಯು ಅದನ್ನು ಸುಳ್ಳಾಗಿ ಮಾಡಿದೆ. ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ಈಗೋ ಯಹೋವನ ಮಾತನ್ನು ನಿರಾಕರಿಸಿದರು. ಅವರ ಜ್ಞಾನವು ಎಷ್ಟರದು! ಆದ್ದರಿಂದ ನಾನು ಅವರ ಹೆಸರನ್ನು ಅನ್ಯರಿಗೂ ಇವರ ಫಲಗತ್ಯಗಳನ್ನು ಆಕ್ರಮಿಸುವವರಿಗೂ ಕೊಟ್ಟು ಬಿಟ್ಟಿರುವೆನು. ಚಿಕ್ಕವರು ಮೊದಲುಕೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೂ ಸಕಲರು ಮೋಸ ಮಾಡುತ್ತಾರೆ. ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆ ಎಂಬಾಕೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ. ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾಗಿದ್ದಾರೆ. ಎಳ್ಳಷ್ಟು ನಾಚಿಕೆ ಪಡಲಿಲ್ಲ, ಲಜ್ಜೆಯ ಗಂಧವನ್ನು ತಿಳಿಯಲಿಲ್ಲ. ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಕ್ಕರಿಸುವರು, ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯಹೋವನು ಅನ್ನುತ್ತಾನೆ. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಶ್ರೀಕಾಂತ್ ಬ್ರದರ್, ಶ್ರೀಕಾಂತ್ ಬ್ರದರ್, ಪ್ರಿಯಾ, ಸಾಕ್ಷಿ, ಓದ್ತೀರಾ 13ನೇ ವಚನದಿಂದ 22ರ ತನಕ 8ನೇ ಅಧ್ಯಾಯ ಅಂಕಲ್? ಓದ್ತೀರಾ ಬೈಬಲ್? ನೋಡ್ತಾ ಇದ್ದೀರಾ? ಗೊತ್ತಾಯ್ತಾ ವಚನ? 13ನೇ ವಚನದಿಂದ 22ನೇ ವಚನದ ತನಕ ಓದು. ಸಮಯದಲ್ಲಿ ಅವರು ಮುಗ್ಗರಿಸುವರು ಬೀಳುವವರ ಸಂಗಡ ಬಿದ್ದೆ ಹೋಗುವರು ಎಂದು ಯಹೋವನು. ನಾನು ಇವರನ್ನು ನಿರ್ಮೂಲ ಮಾಡಿ ಕೊಚ್ಚಿ ಬಿಡುವೆನು. ದ್ರಾಕ್ಷಿಯ ಬಳ್ಳಿಯಲ್ಲಿಯೂ ಅಂಜೂರದ ಮರದಲ್ಲಿಯೂ ಹಣ್ಣಿರುವುದಿಲ್ಲ. ಎಲೆಯು ಬೀಳುವುದು. ನಾನು ಆಳು ಮಾಡುವವರನ್ನು ಅವರಿಗೆ ನೇಮಿಸುವೆನು. ಇದು ಯಹೋವನ ನುಡಿ. ಆ ಕಾಲದಲ್ಲಿ ಜನರು ಈಗನ್ನುವರು ಸುಮ್ಮನೆ ಕೂತಿರುವುದೇಕೆ? ಕುಡಿಕೊಳ್ಳಿರಿ. ಕೋಟೆ ಕೋಟಲಗಳ ಪಟ್ಟಣಗಳಲ್ಲಿ ಸೇರಿ ಅಲ್ಲೇ ನಾಶವಾಗೋಣ. ನಾವು ನಮ್ಮ ದೇವರಾದ ಯಹೋವನಿಗೆ ಪಾಪ ಮಾಡಿದ್ದರಿಂದ ಆತನು ನಮ್ಮನ್ನು ನಾಶಕ್ಕೆ ಗುರಿ ಮಾಡಿ ಕಹಿಯಾದ ನೀರನ್ನು ಕುಡಿಸಿದ್ದಾನಷ್ಟೇ. ನಾವು ಸುಖವನ್ನು ನಿರೀಕ್ಷಿಸಿದೆವು. ಯಾವ ಮೇಲೂ ಆಗಲಿಲ್ಲ. ಕ್ಷೇಮಕಾಲವನ್ನು ಎದುರು ನೋಡಿದೆವು. ಹಂಚಿಕೆಯೇ ವೈರಿಯ ಕುದುರೆಗಳ
ಬುಸುಗಾಟವು ಬುಸುಗಾಟವು ದನಿನಿಂದ ಕೇಳಬರುತ್ತದೆ. ತುರಂಗಗಳ ಕೆನೆತದ ಶಬ್ದಕ್ಕೆ ದೇಶವೆಲ್ಲ ಕಂಪಿಸುತ್ತದೆ. ಶತ್ರುಗಳು ಬಂದರು ಸೀಮೆಯನ್ನು ಅದರಲ್ಲಿರುವ ಸಮಸ್ತವನ್ನು ಪಟ್ಟಣವನ್ನು ಪಟ್ಟಣದ ನಿವಾಸಿಗಳನ್ನು ನುಂಗಿಬಿಟ್ಟರು. ಯಹೋವನು ಇಗೋ ನಾನು ನಿಮ್ಮ ಮೇಲೆ ಹಾವುಗಳನ್ನು ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ಬಿಡುವೆನು. ಅವು ನಿಮ್ಮನ್ನು ಕಚ್ಚುವವು ಎಂದು ನುಡಿದಿದ್ದಾನೆ. ಅಯ್ಯೋ, ನನ್ನ ದುಃಖಕ್ಕೆ ಬೆಳಗೆಂದಿಗಾದೀತು. ನನ್ನ ಹೃದಯವು ನನ್ನೊಳಗೆ ಕುಂದಿ ಹೋಗಿದೆ. ಆಹಾ, ನನ್ನ ಪ್ರಜೆಯೆಂಬಾಕೆಯು ಯಹೋವನು ಚಿಯೋನಿನಲ್ಲಿಲ್ಲವೋ? ಅದರ ರಾಜವು ಅಲ್ಲಿ ವಾಸವಾಗಿಲ್ಲವೋ ಎಂದು ಮೊರೆಯಿಡುವ ಶಬ್ದವು ದೂರದೇಶದಿಂದ ಕೇಳಿಸುತ್ತದೆ. ಅದಕ್ಕೆ ಯಹೋವನು, ಇವರು ತಮ್ಮ ವಿಗ್ರಹಗಳಿಂದಲೂ ಅನ್ಯ ದೇಶತೆಗಳ ಶೂನ್ಯ ರೂಪಗಳಿಂದಲೂ ಏಕೆ ನನ್ನನ್ನು ಕೆಣಕಿದ್ದಾರೆ ಅನ್ನುತ್ತಾರೆ. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ನನ್ನ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು. ನಾನು ಕರ್ರಗಾದೆನು. ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಅಲ್ಲಿ ವೈದ್ಯನು ಸಿಕ್ಕನೋ? ನನ್ನ ಪ್ರಜೆಯೆಂಬಕ್ಕೆ ಏಕೆ ಗುಣವಾಗಲಿಲ್ಲ? ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಿಯ ಸಾಕ್ಷಿ, ತುಂಬಾ ಥ್ಯಾಂಕ್ಸ್ ಅಮ್ಮ. ಅಂಕಲ್ ಬಹಳ ಚೆನ್ನಾಗಿ ಓದಿದ್ಯಾ, ತುಂಬಾ ಥ್ಯಾಂಕ್ಸ್ ಅಂಕಲ್. ಮಂಜಮ್ಮ ಸಿಸ್ಟರ್, ಕಮಲಮ್ಮ ಸಿಸ್ಟರ್, ಬ್ರದರ್ ಅವರ ಟ್ರೈನಿಂಗ್ ಓದ್ತೀರಾ? ಒಂಬತ್ತನೇ ಅಧ್ಯಾಯ ಸಿಸ್ಟರ್, ಒಂಬತ್ತನೇ ಅಧ್ಯಾಯ ಒಂದು 15 ವಚನ ಓದಿ. ಹ್ಮ್, ಸರಿ ಬ್ರದರ್. ಅಯ್ಯ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿರ್ಮಿತ ಹಗಲಿರುಳು ಆಳಬೇಕೆಲ್ಲ. ಆಳಬೇಕಲ್ಲ ಅಕಟ ದಾರಿಗರು ತಂಗುವ ಗುಡಿಸಲು ಕಾಡಿನಲ್ಲಿ ನನಗೆ ಸಿಕ್ಕಿದ್ದರೆ ಎಷ್ಟೋ ಒಳ್ಳೆಯದು. ಆಗ ನನ್ನ ಜನರನ್ನು ತ್ಯಜಿಸಿ ಹೋಗುತ್ತಿದ್ದೆನು. ಅವರೆಲ್ಲರೂ ಸೂಳೆಗಾರರು, ದ್ರೋಹಿಗಳು, ಗುಂಪೆ
ಸುಳ್ಳಾಡುವುದಕ್ಕೆ ತಮ್ಮ ನಾಲಿಗೆಯನ್ನು ಬಿಲಿ ಬಿಲ್ಲಿನಂತೆ ಬೊಗ್ಗಿಸುತ್ತಾರೆ. ಸತ್ಯಕ್ಕೆ ಪ್ರತಿಕೂಲವಾಗಿ ದೇಶದಲ್ಲಿ ಪ್ರಬಲಿಸಿದ್ದಾರೆ. ಕೇಡಿನಿಂದ ಕೇಡಿಗೆ ಹರಗುತ್ತಾರೆ. ನನ್ನನ್ನು ಅರಿಯರು ಎಂದು ಯೋಹಾವನು ಅನ್ನುತ್ತಾನೆ. ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬನು ತಮ್ಮನ್ನು ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಎಲ್ಲರೂ ತಮ್ಮ ತಮ್ಮ ನೆರೆಯವರಿಗೆ ಮೋಸ ಮಾಡುತ್ತಾರೆ. ಸತ್ಯವನ್ನು ಆಡುವುದೇ ಇಲ್ಲ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ. ತಮಗೆ ಆಯಾಸವಾಗುವ ಮಟ್ಟಿಗೂ ಕೆಡುಕನ್ನು ಮಾಡುತ್ತಿದ್ದಾರೆ. ನಿಮ್ಮ ನಿವಾಸವು ಮೋಸದೊಳಗೆ ಇದೆ ಅಯ್ಯಾ. ಮೋಸಗಾರರಾಗಿರುವುದರಿಂದ ನನ್ನನ್ನು ಅರಿಯಲ್ಲವಲ್ಲರು ಎಂದು ಯೋಹಾವನು ಅನ್ನುತ್ತಾನೆ. ಈಗಿರಲು ಸೇನಾಧೀಶ್ವರನಾದ ಯೋಹಾವನು ಇತ್ತೆನ್ನುತ್ತಾನೆ, ಆಹಾ, ನಾನು ನನ್ನ ಜನರ ದ್ರೋಹಕ್ಕೆ ಏನು ಮಾಡಲಿ? ಅವರನ್ನು ಪುಟಕ್ಕೆ ಹಾಕಿ ಶೋಧಿಸುವೆನು. ಅವರ ನಾಲಿಗೆಯನ್ನು ಕೊಲ್ಲುವ ಬಾಣವಾಗಿದೆ. ಅದು ಸುಳ್ಳನ್ನೇ ಆಡುತ್ತದೆ. ಒಬ್ಬನು ತನ್ನ ನೆರೆಯವನಿಗೆ ಬಾಯಿಯಿಂದ ಶುಭವಾಗಲಿ ಎಂದು ಹೇಳಿದ್ದರೂ ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚು ಹಾಕುತ್ತಾನೆ. ನಾನು ಅವರನ್ನು ಇವುಗಳಿಗಾಗಿ ದಂಡಿಸಬಾರದು. ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನು. ನಾನು ಪರ್ವತಗಳಿಗಾಗಿ ಹತ್ತು ಗೋಳಾಡುವೆನು. ಅಡವಿಯ ಕಾವಲುಗಳಿಗಾಗಿ ಶೋಕ ಗೀತವನ್ನು ಹಾಡುವೆನು. ಅವು ಸುಟ್ಟು ಹೋಗಿವೆ. ಯಾರು ಹಾದು ಹೋಗರು. ದನದ ಸದ್ದು ಕಿವಿಗೆ ಬೀಳದು. ಮೃಗ ಪಕ್ಷಿಗಳು ತೊಲಗಿ ಹೋಗಿವೆ. ನಾನು ಎರಸಲೇಮನ್ನು ಆಳು ದಿಬ್ಬವನ್ನಾಗಿಯೂ ನರಿಗಳ ಅಂಕೆಯನ್ನಾಗಿಯೂ ಗೈದು ಯಹೂದದ ಪಟ್ಟಣಗಳನ್ನು ಜನವಿಲ್ಲದ ಬೀಳು ಭೂಮಿಯನ್ನಾಗಿ ಮಾಡುವೆನು ಎಂದು ಯೋಹಾವನ್ನು ಹೇಳಿದ್ದಾನಲ್ಲ. ಯಾರು ದಾಟದ ಹಾಗೆ ದೇಶವು ಹಾಳಾಗಿ ಕಾಡಿನಂತೆ ಸುಟ್ಟು ಹೋದದ್ದು ಏಕೆ? ಈ ವಿಚಾರವನ್ನು ಗ್ರಹಿಸತಕ್ಕ ಜ್ಞಾನಿಯು ಯಾರು? ಅದನ್ನು ಯೋಹಾವನ ಬಾಯಿಯಿಂದಲೇ ಕೇಳಿ ತಿಳಿಸಬಲ್ಲವನು ಯಾರು? ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯೋಹಾವನು ಈಗನ್ನುತ್ತಾನೆ, ನಾನು ಇವರ ಕಣ್ಣೆದುರಿಗೆ ಇಟ್ಟಿರುವ ಧರ್ಮ ಉಪದೇಶವನ್ನು ಇವರು ಲಕ್ಷ್ಯಕ್ಕೆ ತಾರದೆ, ನನ್ನ ಮಾತನ್ನು ಕೇಳದೆ, ಆ ಧರ್ಮ ಮಾರ್ಗದಲ್ಲಿ ನಡೆಯದೆ ಸ್ವಂತ ಹೃದಯದ ಆಟದಂತೆ ನಡೆದು ತಮ್ಮ ಪಿತೃಗಳು ಕಲಿಸಿಕೊಟ್ಟ ಹಾಗೆ ಬಾಳ ದೇವರುಗಳನ್ನು ಹಿಂಬಾಲಿಸಿದ್ದರಿಂದ, ಆಹಾ, ನಾನು ಈ ಜನರಿಗೆ ಕಹಿಯಾದ ಆಹಾರಗಳನ್ನು ಕೊಡುವೆನು. ಇವರಿಗಾಗಿ ಇವರ ಪಿತೃಗಳಿಗಾಗಲಿ ಗೊತ್ತಿಲ್ಲದ ಜನಾಂಗಗಳಿಗೆ ಇವರನ್ನು ಚದರಿಸಿಬಿಟ್ಟು ಇವರನ್ನು ನಿರ್ಮೂಲವಾಗುವ ತನಕ ಖಡ್ಗವನ್ನು ಇವರ ಹಿಂದೆ ಕಳುಹಿಸುವೆನು. ಥ್ಯಾಂಕ್ ಯು ಬ್ರದರ್. ಕಮಲ ಮಂಜಮ್ಮ ಸಿಸ್ಟರ್, ರೇಷ್ಮಾ ಸಿಸ್ಟರ್, ಮಂಜಮ್ಮ ಸಿಸ್ಟರ್ ಓದ್ತಾರ? ಇಲ್ಲ ಬ್ರದರ್. ಸಿಸ್ಟರ್ ಟ್ರೈನಿಂಗ್ ಬ್ರದರ್. ಹಾ, ಟ್ರೈನಿಂಗ್. ಓಕೆ ಓಕೆ ಓಕೆ. ಮಿಸ್ಟರ್ ಸಾನ ಹತ್ರ ಓದಿಸ್ತೀನಿ. ಹದಿನೇಳರಿಂದ ಓದು. ಸೇನಾಧೀಶ್ವರನಾದ ಯೋಹಾವನು ಮಾತನ್ನು. ಸೇನಾಧೀಶ್ವರನಾದ ಯೋಹಾವನ ಮಾತನ್ನು ಕೇಳಿರಿ. ನಿಮ್ಮ ಸಂಗತಿಯನ್ನು ಯೋಚಿಸಿರಿ.
ರೋದನ ಗಾಯಕಿಯರನ್ನು ಕರೆಯಿಸಿರಿ, ಅವರು ಬರಲಿ. ಜಾಣೆಯರನ್ನು ಕರೆಯ ಕಳುಹಿಸಿರಿ, ಅವರು ಸೇರಲಿ. ಅವರು ತ್ವರೆಪಟ್ಟು ನಮ್ಮ ನೇತ್ರಗಳಿಂದ ಧಾರೆ ಹೊರಡುವಂತೆಯೂ, ನಮ್ಮ ರೆಪ್ಪೆಗಳೊಳಗಿಂದ ನೀರುಕ್ಕುವಂತೆಯೂ ನಮಗೋಸ್ಕರ ಕೊಳೆತಲಿ. ಅಯ್ಯೋ, ಹಾಳಾದೆವು, ಭಂಗಪಟ್ಟೆವು. ನಾವು ನಮ್ಮ ದೇಶವನ್ನು ಬಿಟ್ಟೆವಲ್ಲ, ಶತ್ರುಗಳು ನಮ್ಮ ಮನೆಗಳನ್ನು ಕೆಡವಿದ್ದರಲ್ಲ ಎಂಬ ಪ್ರಲಾಪ ಧ್ವನಿಯು ಜಿಯೋನಿನೊಳಗಿಂದ ಕೇಳಿಸುತ್ತದೆ. ಸ್ತ್ರೀಯರೇ, ಯಹೋವನ ನುಡಿಯನ್ನು ಕೇಳಿ. ಆತನ ಬಾಯಿಂದ ಹೊರಟ ಮಾತಿಗೆ ಕಿವಿದೆಯಿರಿ. ನಿಮ್ಮ ಹೆಣ್ಣು ಮಕ್ಕಳಿಗೂ ಗೋಳಾಟವನ್ನು ಕಲಿಸಿರಿ. ಪ್ರತಿಯೊಬ್ಬಳು ತನ್ನ ನೆರೆಯವಳಿಗೂ ಶೋಕ ಗೀತವನ್ನು ಅಭ್ಯಾಸ ಮಾಡಿಸಲಿ. ಯಾಕೆಂದರೆ ಬೀದಿಗಳಲ್ಲಿ ಮಕ್ಕಳು, ಚೌಕಗಳಲ್ಲಿ ಯುವಕರು ಇಲ್ಲದ ಹಾಗೆ ಮೃತ್ಯು ನಮ್ಮ ಕಿಟಕಿಗಳ ಮೇಲೆ ಹತ್ತಿ ನಮ್ಮ ಉಪ್ಪರಿಗೆಗೊಳಗೆ ನುಗ್ಗಿದೆ. ಯಹೋವನ ಈ ಮಾತನ್ನು ಸಾರು ಎಂದು ನನಗೆ ಅಪ್ಪಣೆಯಾಯಿತು. ಜನರ ಹೆಣಗಳು ನೆಲದ ಮೇಲೆ ಬಿದ್ದು ಗೊಬ್ಬರವಾಗುವವು. ಅವು ಹೊಲ ಕೊಯ್ಯುವವನ ಹಿಂದೆ ಯಾರು ಕೂಡಿಸದೆ ಬಿದ್ದಿರುವ ಅರಿಗಳಂತಿರುವವು. ಯಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿಸಿದ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯಹೋವನು ಅನ್ನುತ್ತಾನೆ. ಆಹಾ, ಐಗುಪ್ತರು, ಯಹೂದ್ಯರು, ಇದೋಮ್ಯರು, ಅಮೋನ್ಯರು, ಮೋವಾಂಬಿಯರು, ಚಂಡಿಕೆ ಬಿಟ್ಟುಕೊಂಡಿರುವ ಅರಣ್ಯ ನಿವಾಸಿಗಳು ಅಂತೂ ಸುನ್ನತಿಯುಳ್ಳವರಾದರು. ಸುನ್ನತಿ ಇಲ್ಲದ ಇವರೆಲ್ಲರೂ ನಾನು ದಂಡಿಸುವ ದಿನಗಳು ಬರುತ್ತವೆ. ಯಾಕೆಂದರೆ ಸಕಲ ಜನಾಂಗಗಳೆಗೂ ಸುನ್ನತಿಹೀನರು. ಎಲ್ಲ ಇಸ್ರೇಲ್ ವಂಶದವರು ಹೃದಯ ಸುನ್ನತಿ ಇಲ್ಲದವರು ಎಂದು ಯಹೋವನು ಅನ್ನುತ್ತಾನೆ. ಥ್ಯಾಂಕ್ ಯು ಸಾನ. ಯೆರೆಮೀಯ 10ನೇ ಅಧ್ಯಾಯವನ್ನ ಮಂಜುಳಾ ಇಲ್ಲಿ ಓದ್ತಾ ಇದಾರೆ. 25 ವಚನ. ಇಸ್ರೇಲ್ ವಂಶದವರೇ, ಯಹೋವನು ನಿಮಗೆ ನುಡಿಯುವ ಮಾತು ಕೇಳಿರಿ. ಯಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿದ್ದೀರಿ. ಜನಾಂಗಗಳು ಎದರುವ ಆಕಾಶದ ಉತ್ಪತ್ತಗಳಿಗೆ ನೀವು ಎದರಬೇಡಿರಿ. ಜನಾಂಗಗಳ ಕಟ್ಟಳೆಗಳು ಬರಿದೆ. ಅರಣ್ಯದ ಮರವನ್ನು ಕತ್ತರಿಸುವವರು ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ. ಇಂಥ ಬೊಂಬೆಗಳು ಸೌತೆಯ ತೋಟದ ಬೆದರು ಗಂಬದಂತಿವೆ. ಮಾತಾಡಲಾರವು ಹೊತ್ತುಕೊಂಡು ಹೋಗಬೇಕು, ನಡೆಯಲಾರವು ಅವುಗಳಿಗೆ ಅಂಜಬೇಡಿರಿ. ಕೇಡು ಮಾಡಲಾರವು ಮೇಲು ಮಾಡಲಿಕ್ಕೂ ಅವುಗಳಿಗೆ ಸಾಮರ್ಥ್ಯವಿಲ್ಲ. ಯಹೋವನೇ, ನಿನ್ನ ಸಮಾನನು ಯಾವನೂ ಇಲ್ಲ. ನೀನು ಮಹತ್ತಮನು. ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ತಮಾನವಾಗಿದೆ. ಜನಾಂಗಗಳ ಅರಸನೆ, ಯಾರು ನಿನಗೆ ಅಂಜದೇ ಇದ್ದಾರು? ಇದು ನಿನಗೆ ತಕ್ಕದ್ದು. ಜನಾಂಗಗಳ ಜ್ಞಾನಿಗಳಲ್ಲಿಯೂ ರಾಜಪರಂಪರೆಯಲ್ಲಿಯೂ ನಿನ್ನ ಸಮಾನನು ಯಾವನು ಇಲ್ಲವಷ್ಟೇ. ಅವರೆಲ್ಲರೂ ಪಶುಪ್ರಾಯರು. ಮಂದರು ಬೊಂಬೆಗಳಿಂದಾಗುವ ಶಿಕ್ಷಣವು ಮರದ ಮದ್ದು ಬೆಳ್ಳಿಯ ಕಾಶಿಶಿನಿಂದಲೂ ಕೆತ್ತನೆ ಮತ್ತು ಎರಕದವನ ಕೈ ಕೆಲಸವಾದ ಚಿನ್ನವು ಉಫಾಜಿನಿಂದಲೂ ಸಾಗಿ ಬರುತ್ತವೆ. ನೀಲ ಧೂಮ್ರ ವಸ್ತ್ರಗಳ ಅವುಗಳ ಉಡುಪಾಗಿವೆ. ಇವೆಲ್ಲ ಕುಶಲರ ಕೌಶಲ್ಯ. ಯಹೋವನಾದರೂ ಸತ್ಯ ದೇವರು. ಆತನು ಚೈತನ್ಯ ಸ್ವರೂಪನಾದ ದೇವನು, ಶಾಶ್ವತ ರಾಜನು ಆಗಿದ್ದಾನೆ. ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ. ಜನಾಂಗಗಳು ಆತನ ರೋಷವನ್ನು ತಾಳಲಾರವು. ನೀವು ಅವುಗಳಿಗೆ
ಭೂಮಿಯ ಆಕಾಶಗಳನ್ನು ಸೃಷ್ಟಿಸಿದಿರುವ ದೇವರುಗಳ ಭೂಮಿಯ ಮೇಲಿನಿಂದ ಆಕಾಶದ ಕೆಳಗಿನಿಂದ ಅಳೆದು ಹೋಗುವು ಎಂದು ಹೇಳಿರಿ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೊ ಎನ್ನುತ್ತದೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಒಳೆಯುವ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆಯಿಂದಲ್ಲದೆ ಪಶುಪ್ರಾಯರಾಗಿದ್ದಾರೆ. ತಾನು ಕೆತ್ತಿದ ವಿಗ್ರಹದ ನಿಮಿತ್ತ ಪ್ರತಿಯೊಬ್ಬ ಅಕ್ಕಸಾಲಿಗನು ಅವನ ಮಾನಕ್ಕೆ ಗುರಿಯಾಗುವನು. ಅವನು ಎರಕ ಒಯ್ದು ಪುತ್ತಳಿಯು ಸುಳ್ಳು, ಅವುಗಳಲ್ಲಿ ಶ್ವಾಸವೇ ಇಲ್ಲ, ಅವು ವ್ಯರ್ಥ ಹಾಸ್ಯಾಸ್ಪದವಾದ ಕೆಲಸ, ದಂಡನೆಯಾಗುವಾಗ ಅಳಿದು ಹೋಗುವು. ಯಾಕೋಬ್ಯರ ಸ್ವಸ್ಥವಾದಾತನು ಅವುಗಳ ಹಾಗಲ್ಲ. ಆತನು ಸಮಸ್ತವನ್ನು ನಿರ್ಮಿಸಿದವನು. ಇಸ್ರೇಲು ಆತನ ಸ್ವಸ್ಥವಾದ ವಂಶ. ಸೇನಾಧೀಶ್ವರನಾದ ಯಹೋವನೆಂಬುದು ಆತನ ನಾಮ. ದೇಹೆ ಮುತ್ತಿಗೆಗೆ ಈಡಾದ ಜನವೇ, ಗಂಟು ಕಟ್ಟಿಕೊಂಡು ದೇಶದೊಳಗಿಂದ ನಡೆ. ಇಗೋ ನಾನು ಈ ಸಾರಿ ದೇಶ ನಿವಾಸಿಗಳನ್ನು ಎಸೆದೇ ಬಿಡುವೆನು, ಅವರಿಗೆ ಬುದ್ಧಿ ಬರಲೆಂದು ಅವರನ್ನು ಬಾಧಿಸುವೆನು ಎಂದು ಯಹೋವನು ಅನ್ನುತ್ತಾನೆ. ಅಯ್ಯೋ ನನ್ನ ಗಾಯ, ನನಗೆ ಬಿದ್ದ ಪೆಟ್ಟು ಗಡಸು, ಆದರೂ ನಾನು ಇದು ನನಗೆ ವ್ಯಾಧಿಯೇ ಸರಿ ಸಹಿಸಬೇಕು ಅಂದುಕೊಂಡಿದ್ದೇನೆ. ನನ್ನ ಗುಡಾರವು ಹಾಳಾಗಿದೆ, ಹಗ್ಗಗಳು ಹರಿದು ಹೋಗಿವೆ, ಮಕ್ಕಳು ನನ್ನೊಳಗಿಂದ ತೊಲಗಿ ಇಲ್ಲವಾಗಿದ್ದಾರೆ. ನನ್ನ ಗುಡಾರವನ್ನು ಹಾಕುವುದಕ್ಕೂ ನನ್ನ ಪರದೆಗಳನ್ನು ಬಿಗಿಯುವುದಕ್ಕೂ ಇನ್ನು ಯಾರು ಇರುವುದಿಲ್ಲ. ಏಕೆಂದರೆ ಪಾಲಕರು ಪಶುಪ್ರಾಯರಾಗಿ ಯಹೋವನ ಕಡೆಗೆ ನೋಡದೇ ಇದ್ದಾರೆ. ಆದ ಕಾರಣ ಅವರ ಕಾರ್ಯವು ಸಾರ್ಥಕವಾಗಲಿಲ್ಲ, ಅವರ ಹಿಂಡುಗಳು ಚದುರಿ ಹೋದಾವು. ಇಗೋ ಒಂದು ಸದ್ದು ಹಾಹಾ ಬರುತ್ತಿದೆ, ಯಹೋದದ ಪಟ್ಟಣಗಳನ್ನು ನಾಶಪಡಿಸಿ ನರಿಗಳ ಹಕ್ಕೆಯನ್ನಾಗಿ ಮಾಡುವುದಕ್ಕೆ ಉತ್ತರ ದೇಶದಿಂದ ಮಹಾ ಕಂಪನವು ಸಂಭವಿಸುತ್ತದೆ. ಯಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಿಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ನೆಡುವಲಾರನು. ಯಹೋವನೇ, ನನ್ನನ್ನು ಶಿಕ್ಷಿಸು, ಆದರೆ ಮಿತಿಮೀರಿ ಬೇಡ. ರೋಷದಿಂದ ದಂಡಿಸದಿದ್ದರೂ ನಾನು ಕೇವಲ ಕ್ಷಣಿಕನಾದೆನು. ನಿನ್ನನ್ನು ಅರಿಯದ ಜನಾಂಗಗಳ ಮೇಲೆಯೂ, ನಿನ್ನ ನಾಮವನ್ನು ಉಚ್ಚರಿಸದ ವಂಶಗಳ ಮೇಲೆಯೂ ನಿನ್ನ ರೌದ್ರವನ್ನು ಸುರಿದು ಬಿಡು. ಅವರು ಯಾಕೋಬ್ಯರನ್ನು ನುಂಗಿ, ಹೌದು ಪೂರ ನುಂಗಿಬಿಟ್ಟು ಅವರ ವಾಸ ಸ್ಥಳಗಳನ್ನು ಹಾಳು ಮಾಡಿದ್ದಿರಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇದುವರೆಗೂ ಕೂಡ ತಾಳ್ಮೆಯಿಂದ ಕೇಳಿ ಬೈಬಲ್ ರೀಡಿಂಗ್ ಅನ್ನ ನಡೆಸ್ಕೊಟ್ಟಿದ್ದೀರಿ. ಎಲ್ಲ ಸಹೋದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಕಡೆಯದಾಗಿ ಪ್ರೇಯರ್ ಯಾರು ಮಾಡ್ತೀರಿ? ಇರಿಸ್ಬಿದರ್ ಮ್ಯಾಗಿ ಸಿಸ್ಟರ್, ಮ್ಯಾಗಿ ಸಿಸ್ಟರ್, ಸರೋಜ ಸಿಸ್ಟರ್.